ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದವರಿಗೆ ಜೂನ್ 15 ರಿಂದ ಪೂರಕ ಪರೀಕ್ಷೆ ಆರಂಭವಾಗಲಿದೆ. ಪೂರಕ ಪರೀಕ್ಷೆಗೆ ಮೇ 23 ರಿಂದ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಮೇ 26 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ. ಉತ್ತರ ಪತ್ರಿಕೆಗಳ ಜೆರಾಕ್ಸ್ ಪ್ರತಿಯನ್ನ ಪಡೆಯೋದಕ್ಕೆ ಮೇ 28 ಕೊನೆಯ ದಿನ ಅಂತ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಆ ಪೂರಕ ಪರೀಕ್ಷೆಗಳ ಕುರಿತಂತೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾವು 15ನೇ ತಾರೀಕು ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ನಾವು ಪೂರಕ ಪರೀಕ್ಷೆ ನೋಂದಾಯಿಸೋದಕ್ಕೆ ಈ ತಿಂಗಳ 23ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅವರು ಅದನ್ನ ನೋಂದಾಯಿಸಿಕೊಳ್ಳಬೇಕು. 26ನೇ ತಾರೀಕು ಅದು ಪರೀಕ್ಷಾ ಮಂಡಳಿಗೆ ಬಂದು ತಲುಪೋದಕ್ಕೆ ಕೊನೆಯ ದಿನ. ಅಂದ್ರೆ ಆ ಇನ್ಸ್ಟಿಟ್ಯೂಷನ್ ಅವರು ಅದು 26ನೇ ತಾರೀಕಿನೊಳಗೆ ನಮಗೆ ಎಸ್ಎಸ್ಎಲ್ಸಿ ಬೋರ್ಡ್ಗೆ ಅದನ್ನ ತಂದು ಕೊಡಬೇಕು. ಹಾಗಾಗಿ 23ನೇ ತಾರೀಕಿನೊಳಗೆ ಯಾರು ಪೂರಕ ಪರೀಕ್ಷೆಗೆ ತೆಗೆದುಕೊಳ್ಳುವರಿದ್ದಾರೋ ಅವರು ತಮ್ಮ ಶುಲ್ಕವನ್ನು ಪಾವತಿಸಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಒಂದು ಜೆರಾಕ್ಸ್ ಕಾಪಿ ಛಾಯಾಪ್ರತಿಯನ್ನು ತೆಗೆದುಕೊಳ್ಳೋದಕ್ಕೆ 28/5 ಕ್ಕೆ ಲಾಸ್ಟ್ ಡೇಟ್ ಅಂತ ನಾವು ಗುರುತಿಸಿದ್ದೀವಿ.